ಹಾಯ್ ಫ್ರೆಂಡ್ಸ್, ಅಡುಗೆ ಸೂಪರ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾವು ಕೆಂಪು ಹರಿವೆ ಸೊಪ್ಪು ಅಥವಾ ಕೆಂಪು ರಾಜಗಿರಿ ಅಂತಲೂ ಕರೀತಾರೆ, ರೆಡ್ ಅಮರಾಂತ್ ಲೀವ್ಸ್, ಇದನ್ನು ಉಪಯೋಗಿಸ್ಬಿಟ್ಟು ತೊಗರಿಬೇಳೆ ಹಾಕ್ದೇನೆ ಬರೀ ಕಾಯಿ ಹಾಕಿಬಿಟ್ಟು ಹೇಗೆ ಹುಳಿ ಮಾಡೋದು, ಸಾಂಬಾರು ಮಾಡೋದು ಅಂತ ನೋಡೋಣ. ಈಗ ನಾನು ಇದನ್ನು ನೀಟಾಗಿ ತೊಳೆದು ಸ್ಮಾಲ್ ಕಟ್ ಮಾಡಿ ತೋರಿಸ್ತೀನಿ. ಈಗ ನಾನು ಒಂದು ಬಂಚ್ ತೊಗೊಂಡಿದ್ದೀನಿ, ಇಷ್ಟು ದೊಡ್ಡ ಬಂಚ್ ತೊಗೊಂಡಿದ್ದೀನಿ. ಈಗ ತೊಳೆದ್ಬಿಟ್ಟು ಕಟ್ ಮಾಡ್ಕೊಂಡು ಬರ್ತೀನಿ. ಹಾಯ್ ಫ್ರೆಂಡ್ಸ್, ಈಗ ನಾನು ಕೆಂಪು ಹರಿವೆ ಸೊಪ್ಪನ್ನು ನೀಟಾಗಿ ತೊಳೆದು ಮತ್ತು ಎಲೆಗಳನ್ನೆಲ್ಲ ಸಣ್ಣ ಸಣ್ಣಕ್ಕೆ ಕತ್ತರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಇಲ್ಲಿ ಮೂರು ಹಸಿಮೆಣಸನ್ನು ಈ ಥರ ಕಟ್ ಮಾಡಿ ಹಾಕಿದ್ದೀನಿ. ನೆಕ್ಸ್ಟು ಈ ಲೋಟದಲ್ಲಿ ಒಂದು ಲೋಟ ನೀರು ಹಾಕ್ತೀನಿ, ಸೊಪ್ಪು ಬೇಯಬೇಕಲ್ಲ ಅದಕ್ಕೋಸ್ಕರ. ಮತ್ತು ಒಂದು ಸಣ್ಣ ಲಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ತೊಗೊಂಡು ನೀರಲ್ಲಿ ನೆನೆಸಿ ಆ ಹುಣ್ಸೆಹಣ್ಣು ನೀರನ್ನು ಹಾಕಿದ್ದೀನಿ. ಈಗ ಇದನ್ನು ನಾನು ಒಂದು 15 ಮಿನಿಟ್ಸು ಬೇಯಿಸ್ತೀನಿ. ಆಗ ಸೊಪ್ಪು ಚೆನ್ನಾಗಿ ಬೇಯುತ್ತೆ. ಇದು ಸೊಪ್ಪು ಸ್ವಲ್ಪ ಮೆದು, ಸೊ ಬೇಗ ಬೇಯುತ್ತೆ, ಏನು ತೊಂದರೆ ಇಲ್ಲ. ಈಗ ಒಂದು 15 ಮಿನಿಟ್ಸು ಇದನ್ನು ಬೇಯಿಸ್ತೀನಿ. ಫ್ರೆಂಡ್ಸ್, ಅಲ್ಲಿ ಸೊಪ್ಪು ಬೇಯ್ತಾ ಇರಲಿ, ಅಷ್ಟರಲ್ಲಿ ನಾವು ಮಸಾಲ ಐಟಮ್ಸ್ ರೆಡಿ ಮಾಡ್ಕೊಳ್ಳೋಣ. ನಾನು ಈ ಕಪ್ಪಲ್ಲಿ 1 ಕಪ್ ಕಾಯಿ ತುರಿ ತೊಗೊಂಡಿದ್ದೀನಿ, ಅಂದರೆ ಆಲ್ಮೋಸ್ಟ್ ಅರ್ಧ ಕಾಯಿ ಬೇಕು, ಯಾಕಂದರೆ ಇದಕ್ಕೆ ನಾವು ಬೇಳೆ ಹಾಕಲ್ಲ ಅಲ್ವಾ, ಸೊ ಕಾಯಿ ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆಯದು. ಅರ್ಧ ಕಾಯಿ, ತುರಿದಿರೋ ಕಾಯಿ ತೊಗೊಂಡಿದ್ದೀನಿ. ಮತ್ತು 2 ಚಮಚ ಸಾಸಿವೆ, ಆಮೇಲೆ 5 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದರೆ ಖಾರ ಕಮ್ಮಿ ಇರುತ್ತೆ, ಆದರೆ ಹುಳಿದು ಕಲರ್ ಚೆನ್ನಾಗಿ ಬರುತ್ತೆ. ಕೆಂಪು ಹರಿವೆ ಸೊಪ್ಪು, ಕೆಂಪು ಬ್ಯಾಡಗಿ ಮೆಣಸಿನ್ಕಾಯಿದು ಕಲರ್ ಸಖತ್ತಾಗಿರುತ್ತೆ. ಹೀಗೆ ಇದಕ್ಕೊಂಚೂರು ನೀರು ಹಾಕಿಬಿಟ್ಟು ರುಬ್ಬಿಕೊಂಡು ಬರ್ತೀನಿ. ಹಾಯ್ ಫ್ರೆಂಡ್ಸ್, ಈಗ ನಾನು ಈ ಥರ ತರಿ ತರಿಯಾಗಿ ರುಬ್ಬಿಕೊಂಡಿದ್ದೀನಿ. ಫ್ರೆಂಡ್ಸ್, ಈಗ ಒಂದು 3 ಮಿನಿಟ್ಸ್ ಆಗಿದೆ ನೋಡಿ. ನಾವು ಫಸ್ಟ್ ಬೇಯಕ್ಕಿಟ್ಟಾಗ ಸೊಪ್ಪು ಫುಲ್ ಬೊಗ್ಣಿ ಇತ್ತು, ಇವಾಗ ಬೆಂದಮೇಲೆ ಅರ್ಧ ಬೊಗ್ಣಿ ಆಗಿಬಿಟ್ಟಿದೆ. ಒಂದ್ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ, ಇನ್ನೂ ಒಂದು ಸ್ವಲ್ಪ ಹೊತ್ತು ಇದು ಬೇಯಲಿ. ಫ್ರೆಂಡ್ಸ್, ಈಗ 8 ಮಿನಿಟ್ಸ್ ಆಯಿತು ಬೇಯಿಸೋಕ್ಕೆ ಶುರು ಮಾಡಿ. ಸ್ವಲ್ಪ ನೀರು ಇವಾಪರೇಟ್ ಆಗಿತ್ತು, ಅದಕ್ಕೆ ಇನ್ನೊಂದು ಲೋಟ ನೀರು ಹಾಕಿದ್ದೀನಿ. ಇದಿನ್ನೂ ಫುಲ್ ಬೇಯಬೇಕು, ಸೊ ಇನ್ನೂ ಒಂದು 5 ನಿಮಿಷ ಮುಚ್ಚಿಡೋಣ. ಫ್ರೆಂಡ್ಸ್, ಈಗ ಎಕ್ಸಾಕ್ಟ್ ಒಂದು 17 ಮಿನಿಟ್ಸ್ ಆಗಿದೆ. ನಾನು ಮೀಡಿಯಮ್ ಒಲೆಯಲ್ಲಿ ಸೊಪ್ಪನ್ನ ಬೇಯಕ್ಕಿಟ್ಟಿದ್ದೆ, ಚೆನ್ನಾಗಿ ಬೆಂದಿದೆ. ಈ ಸೊಪ್ಪನ್ನ ಕುಕ್ಕರಲ್ಲಿ ಬೇಯಿಸ್ಬಾರ್ದು, ಯಾಕಂದರೆ ಇದು ಆಲ್ರೆಡಿ ಸ್ವಲ್ಪ ಮೃದು ಸೊಪ್ಪು, ಬೇಗ ಬೇಯುತ್ತೆ, ಒಂದು 15-17 ಮಿನಿಟ್ಸಲ್ಲೆಲ್ಲ ಬೇಯ್ದುಬಿಡತ್ತೆ. ಸೊ ಇದು ಬೇಯಬೇಕಾದ್ರೆ ಒಳ್ಳೆ ಘಮ 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 ಪರಿಮಳ ಬರ್ತಾ ಇದೆ, ಆ ಸೊಪ್ಪಿನ ಪರಿಮಳ ಬರ್ತಾ ಇದೆ. ಈಗ ಇದು ಸೊಪ್ಪು ಚೆನ್ನಾಗಿ ಬೇಯ್ದಿದೆ, ಟೆಸ್ಟ್ ಮಾಡಿ ನೋಡಿದೆ ಕೈಯಲ್ಲಿ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಿಕ್ಸ್ಚರನ್ನು ಹಾಕೋಣ. ಈ ಸೊಪ್ಪು ಜಾಸ್ತಿ ನೀರು ಇರಬಾರ್ದು, ಯಾಕಂದರೆ ಇದಕ್ಕೆ ನಾವು ಬೇಳೆ ಹಾಕಲ್ಲ ಅಲ್ವಾ, ಸೊ ಜಾಸ್ತಿ ನೀರಾದರೆ ಸೊಪ್ಪು ನಾವು ಊಟಕ್ಕೆ ಬಳಸ್ಕೊಂಡಾಗ ಹುಳಿನ ಸೊಪ್ಪು ಒಂದು ಕಡೆ ಇರುತ್ತೆ, ನೀರೆಲ್ಲ ಇನ್ನೊಂದು ಕಡೆ ಓಡೋಗ್ಬಿಡತ್ತೆ. ಈಗ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡೋಣ, ಇದು ಕುದಿತಾ ಇರಲಿ. ನಾನೇನು ಮಾಡಿದ್ದೀನಿ ಅಂದರೆ, ಒಂದು ಲೋಟಕ್ಕೆ 1 ಚಮಚ ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಈಗ ಹುಳಿಗೆ ಹಾಕ್ತಾ ಇದ್ದೀನಿ. ಯಾಕೆ ಅಂದರೆ ಹುಳಿ ಸ್ವಲ್ಪ ದಪ್ಪ ಬರಲಿ ಅಂತ, ಬೇಳೆ ಹಾಕಲ್ಲ ಅಲ್ವಾ, ಸೊ ಏನು ಬೈಂಡಿಂಗ್ ಏಜೆಂಟ್ ಇರಲ್ಲ ಕಾಯಿ ಹಾಕಿ ಮಾಡೋದ್ರಿಂದ. ಅದಕ್ಕೇ 1 ಚಮಚ ಅಕ್ಕಿ ಹಿಟ್ಟನ್ನು ನೀರಿಗೆ ಕರ್ದು ಹಾಕಿದ್ದೀನಿ. ನಿಮ್ಮನೇಲಿ ಅಕ್ಕಿ ಹಿಟ್ಟಿಲ್ಲ ಅಂದರೆ ನೀವು ಈ ಮಿಕ್ಸ್ಚರ್ ರುಬ್ಕೊತಾ ಇದ್ರಲ್ಲ ಮಿಕ್ಸಿಯಲ್ಲಿ ಕಾಯಿ ಹಾಕಿ, ಆವಾಗಲೇ ಬೇಕಾದರೆ ಒಂದು 10 ನಿಮಿಷ ಅಕ್ಕಿ ಕಾಳು, 2 ಸ್ಪೂನ್ ಅಕ್ಕಿ ಕಾಳನ್ನು ನೆನೆಸಿಟ್ಬಿಟ್ಟು ಆಮೇಲೆ ಆ ಅಕ್ಕಿ ಕಾಳನ್ನು
ಕಾಯಿ ಜೊತೆ ರುಬ್ಕೋಬೇಕಾದ್ರೆ ರುಬ್ಕೋಬಹುದು, ಆಗಲೂ ಕೂಡ ನಿಮ್ಮ ಹುಳಿ ದಪ್ಪ ಬರುತ್ತೆ. ಇದು ಚೆನ್ನಾಗಿ ಕುದಿತಾ ಇರಲಿ. ನನ್ನ ಮಿಕ್ಸಿ ಪಾತ್ರದಲ್ಲಿ ಸ್ವಲ್ಪ ಉಳ್ಕೊಂಡಿದೆ, ಇದಕ್ಕೂ ಚೂರು ನೀರು ಹಾಕಿಬಿಟ್ಟು ಹುಳಿಗೆ ಹಾಕ್ತೀನಿ. ಈಗ ಫ್ರೆಂಡ್ಸ್, ನನ್ನ ಮಿಕ್ಸಿ ಪಾತ್ರದಲ್ಲಿ ಸ್ವಲ್ಪ ಅಂಟ್ಕೊಂಡಿತ್ತಲ್ಲ ಕಾಯೆಲ್ಲ, ಅದಕ್ಕೆ ಒಂದು ಲೋಟ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಹುಳಿಗೆ ಹಾಕ್ತೀನಿ. ಈಗ ಇದು ಹುಳಿ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ ಹುಳಿದು. ಇದಿವಾಗ ಚೆನ್ನಾಗಿ ಕೂಡ್ಕೊಳ್ಳಿ, ಅಂದರೆ ಒಂದೆರಡು ಕುದಿ ಚೆನ್ನಾಗಿ ಬರಲಿ. ಏನು ಘಮ ಘಮ ಪರಿಮಳ ಗೊತ್ತಾ, ಸಖತ್ತಾಗಿದೆ. ಇದೀಗ ಕುದಿತಾ ಇರಬೇಕಾದ್ರೆ ನಾವು ಒಂದು ಬೆಳ್ಳುಳ್ಳಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ಈಗ ನಾನು ಒಂದು ಎರಡು ಚಮಚ ಎಣ್ಣೆ ಹಾಕಿ ಒಂದು ಸಣ್ಣ ಸಣ್ಣದು ಒಂದು 10 ಬೆಳ್ಳುಳ್ಳಿನ ಹಾಕಿದ್ದೀನಿ. ಅದು ಗೋಲ್ಡನ್ ಬ್ರೌನ್ ಬರೋಕ್ಕೂ ಸಾಸಿವೆ ಮತ್ತು ಉಳಿದಿದ್ದು ಒಗ್ಗರಣೆ ಐಟಮ್ನೆಲ್ಲ ಹಾಕೋಣ. ಫ್ರೆಂಡ್ಸ್, ಬೆಳ್ಳುಳ್ಳಿ ಮುಕ್ಕಾಲಂಶ ಬ್ರೌನ್ ಆಗಿತ್ತು, ಸೊ ಆವಾಗ ನಾನು 1 ಚಮಚ ಸಾಸಿವೆ, 1/2 ಚಮಚ ಉದ್ದಿನಬೇಳೆ, 1 ರೆಡ್ ಚಿಲ್ಲಿ ಮತ್ತು 1 15 ಕರಿಬೇವಿನ ಸೊಪ್ಪು ಹಾಕಿದ್ದೆ. ಈಗ ಸಾಸಿವೆ ರೆಡಿಯಾಗಿ ಒಗ್ಗರಣೆ ರೆಡಿಯಾಗಿದೆ, ಗ್ಯಾಸ್ ಆಫ್ ಮಾಡ್ತೀನಿ. ನೋಡಿ, ಈ ಥರ ಹಾಕಬೇಕು, ಬೆಳ್ಳುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಹಾಕಬೇಕು. ಇದು ಸೊಪ್ಪಿನ ಹುಳಿ ಆದ್ದರಿಂದ ಬೆಳ್ಳುಳ್ಳಿ ಒಗ್ಗರಣೆ ಹಾಕಲೇಬೇಕು. ಅಕಸ್ಮಾತ್ ನೀವು ಬೆಳ್ಳುಳ್ಳಿ ಒಗ್ಗರಣೆ ಬೇಡ ಅಂತ ಇದ್ದರೆ ಇಂಗಿನ ಒಗ್ಗರಣೆ ಅಂತೂ ಹಾಕಲೇಬೇಕು, ಇಂಗ್ ಸ್ವಲ್ಪ ಜಾಸ್ತಿ ಇರಬೇಕು. ಬಟ್ ಯೂಶ್ವಲಿ ಎಲ್ಲರೂ ಕೂಡ ಬೆಳ್ಳುಳ್ಳಿ ಒಗ್ಗರಣೆಯನ್ನೇ ಕೊಡ್ತಾರೆ. ಫ್ರೆಂಡ್ಸ್, ಈಗ ಈ ಕಡೆ ನಮ್ಮ ಹುಳಿನ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ತಾ ಇದ್ದೆ, ಚೆನ್ನಾಗಿ ಕುದ್ದಿದೆ. ಈಗ ಇದಕ್ಕೆ 1 ಚಮಚ ಉಪ್ಪು ಮತ್ತು 1 ಚಮಚ ಬೆಲ್ಲ ಹಾಕ್ತೀನಿ. ಬೆಲ್ಲ ಯಾಕೆ ಹಾಕ್ತಾರೆ ಅಂದರೆ, ಇದು ಹುಣ್ಸೆ ಹಣ್ಣು ಹಾಕಿ ಮಾಡಿರ್ತಾರಲ್ಲ, ಕೆಲವರಿಗೆ ಹುಣ್ಸೆ ಹಣ್ಣು ಹಾಕಿದಾಗ ಸ್ವಲ್ಪ ಬೆಲ್ಲ ಬೇಕು ಅಂತ ಅನಿಸುತ್ತೆ, ಬಟ್ ಅದು ಆಪ್ಷನಲ್. ಆದರೆ ನಾನಿವಾಗ 1.5 ಚಮಚ ಉಪ್ಪು, 1 ಚಮಚ ಬೆಲ್ಲ ಹಾಕ್ತೀನಿ. ಫ್ರೆಂಡ್ಸ್, ಈಗ ಉಪ್ಪು ಮತ್ತು ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಕನ್ಸಿಸ್ಟೆನ್ಸಿ ನೋಡಿ, ಈಗ ಇದನ್ನು ನಾವೀಗ ಅನ್ನದ ಜೊತೆ ಊಟ ಮಾಡಿದರೆ ಆಗ ಹುಳಿ ಓಡೋಗಲ್ಲ, ಇಲ್ಲಾಂದ್ರೆ ಏನಾಗುತ್ತೆ, ನೀರು ಒಂದು ಕಡೆ ಓಡೋಗ್ಬಿಡುತ್ತೆ, ಬರೀ ಸೊಪ್ಪು ಸೊಪ್ಪು ಒಂದು ಕಡೆ ಉಳಿದ್ಬಿಡುತ್ತೆ. ಸೊ ಈ ಥರ ನಮ್ಮ ಹುಳಿ ಸಖತ್ತಾಗಿ ಕುದ್ದು ರೆಡಿಯಾಗಿದೆ. ಈಗ ಇದಕ್ಕೆ ನಾನು ಪ್ರಿಪೇರ್ ಮಾಡಿರೋ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಬಿಡ್ತೀನಿ. ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಚೆನ್ನಾಗಿ ಹೀಗೆ ಒಂದು ಕುದಿ ಬರೆಸಿದರೆ ನಮ್ಮ ಗಮ ಗಮಿಸುವ ಕೆಂಪು ಹರಸಪ್ಪಿನ ಹುಳಿ ಅಥವಾ ಸಾಂಬಾರ್ ರೆಡಿಯಾಗಿದೆ. ತುಂಬ ಈಸಿ ಫ್ರೆಂಡ್ಸ್ ಇದು ಮಾಡೋದು, ನೀವು ಕೂಡ ಮಾಡಿ ಮನೆಯಲ್ಲಿ. ಏನೇ ಡೌಟ್ ಇದ್ದರೂ ಕೂಡ ಅಡುಗೆ ಸೂಪರ್@gmail.com ಮೇಲ್ ಮಾಡಿ. ಥ್ಯಾಂಕ್ ಯು.